ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ನಗರದಿಂದ 2018 ಮಕ್ಬೂಲ್ ಬಾಗ್ವಾನ್ ಶಾಸಕ. ನಗರದ ಶಾಸಕ ಡಾಕ್ಟರ್ ಮಕ್ಬೂಲ್ ಬಾಗ್ವಾನ್ ಇನ್ನೊಂದು ಬಾರಿಗೆ ನಗರದಿಂದ ಸ್ಪರ್ಧಿಸುವ ಆಕಾಂಕ್ಷಿ ಎಂಬುದನ್ನು ಮನದಾಳದ ಮಾತು ಹೇಳಿದರು. ಕಾಂಗ್ರೆಸ್ನಲ್ಲಿ ಯಾವುದೇ ಭಿನ್ನ ಅಭಿಪ್ರಾಯವಿಲ್ಲ, ಯಾವುದೇ ರೀತಿ ಶೀತಲ ಸಮರವಿಲ್ಲ, ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡುವ ಅವಶ್ಯಕತೆಯೂ ಇಲ್ಲ. 2018 ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಕಾಂಗ್ರೆಸ್ ಮತ್ತೊಮ್ಮೆ ಚುನಾಯಿತ ಸರ್ಕಾರವಾಗುವುದರಲ್ಲಿ ಸಂದೇಹವಿಲ್ಲ ಎಂದರು. ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಆಗಿರ್ಬೋದು, ಆದರೂ ಕೂಡ ನಾವು ನಮ್ಮ ಹಿರಿಯ ಜೊತೆಗೆ ಚರ್ಚೆ ಮಾಡಿ ಆ ಸಮಾಧಾನ ಪರಿಹಾರ ಹುಡುಕಾಡ್ತೀವಿ. ಅದರಂತೆ ನಿನ್ನೆ ಎಐಸಿಸಿ ಅವ್ರ ಜೊತೆಗೆ ಚರ್ಚೆ ಮಾಡಿ, ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಅವ್ರೇನು ನಿರ್ಧಾರ ಮಾಡ್ತಾರೆ ಆ ನಿರ್ಧಾರ ಪ್ರಕಾರ ನಾವು ಬದ್ದಿರ್ತೇವೆ. ಯಾವತ್ತೂ ನಾವು ಬದ್ದಿರ್ತೇವೆ, ಯಾಕಂದರೆ ವೈಯಕ್ತಿಕ್ಕಿಂತ ಪಕ್ಷ ಬಹಳ ಮುಖ್ಯ. ಅವ್ರೇನು ನಿರ್ಧಾರ ಮಾಡಿರ್ತಾರೆ ನಿರ್ಧಾರ ಮಾಡಿ ನಾವು ಬದ್ಧವಾಗಿರ್ತೀವಿ. ಖಂಡಿತವಾಗಿ ಈ ಸಲ ನಾನು ವಿಜಯನಗರ ಮತಕ್ಷೇತ್ರಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಈ ಸಲ ಮತ್ತು ನಮ್ಮ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬರ್ತಾ ಅಂತ ವಿಶ್ವಾಸ. ಅಲ್ಲ, ನಿಮ್ಮ ಕೆಲಸದ ಬಗ್ಗೆ ಅವ್ರಿಗೆ ಅಸಮಾಧಾನ ಇದೆ. ಆಮೇಲೆ ಏನು ಅಂದರೆ, ನೀವು ಯಾವುದೇ ರೀತಿಯ ಒಂದು ಹುದ್ದೆಗಳನ್ನ ಕೊಡಿಸೋದ್ರಲ್ಲಾಗಲಿ ಹಿರಿಯರನ್ನ ಗಮನಕ್ಕೆ ತಗೊಂಡಿಲ್ಲ ಕೆಲಸ ಬಗ್ಗೆ. ತಮ್ಮೆಲ್ಲರೂ ಮೀಡಿಯಾವರಿಗೆ, ತಾವೆಲ್ಲರೂ ಇಲ್ಲೇ ಇರ್ತೀರಿ, ತಮ್ಮೆಲ್ಲರೂ ಗುರುತಿದ್ದೆ ಯಾವ ಥರ ಅಭಿವೃದ್ಧಿ ಆಗಿದೆ ಅಂತ ಕೆಲಸ ತಮ್ಮೆಲ್ಲರೂ ಗುರುತಿದೆ. ಅದ್ರ ಬಗ್ಗೆ ಭಿನ್ನಾಭಿಪ್ರಾಯ ಇದ್ರೆ ಹೇಳ್ರಿ, ಅದು ಭಿನ್ನಾಭಿಪ್ರಾಯ ಇಲ್ಲ. ಈ ಹುದ್ದೆಗೋಸ್ಕರ ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡಿರ್ತಾರಲ್ಲ, ಅಥವಾ ನಮ್ಮ ಕರ್ನಾಟಕ ಸ್ಟೇಟ್ ಸರ್ಕಾರದಿಂದ ಅಥವಾ ಕೆ ಪಿ ಸಿ ಸಿ ತೀರ್ಮಾನ ಮಾಡಿರ್ತಾರೆ, ಆ ತೀರ್ಮಾನ ಪ್ರಕಾರ ನಾವು ಹೋಗ್ತೀವಿ. ಎಲ್ಲರಿಗೆ ಸಮಾಧಾನ ಮಾಡಲಿಕ್ಕೆ ಆಗಂಗ. ಈಗ ಏನು ಅಸಮಾಧಾನ ಆಗಿದ್ರೆ ಅವ್ರ ಜೊತೆ ಏನು ಕರೆದು ಮಾತಾಡ್ತಾರೆ? ಎಸ್, ಮಾತಾಡ್ತೀವಲ್ಲ, ಯಾಕಂದ್ರೆ ಅವರು ಎಲ್ಲರೂ ನಮ್ಮ ಪಕ್ಷದ ಹಿರಿಯವರು, ಪಕ್ಷದಿಂದ ಅವರು ಇಲ್ಲೇ ಕೆಲಸ ಮಾಡೋದು. ಎಲ್ಲರ ಜೊತೆಗೆ ನಾವು ಚರ್ಚೆ ಮಾಡಿ ಏನು ಅಸಮಾಧಾನ ಆಗಿರ್ತದೆ ಅದ್ರ ಜೊತೆಗೆ ಚರ್ಚೆ ಮಾಡಿ ಬೇಗಿಸ್ತಾರೆ. ಓಕೆ ಸರ್, ಥ್ಯಾಂಕ್ ಯು. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ.